ಅಲ್ಲ ಜನರಿಗೆ ಗೊತ್ತಿದೆ. ಅದೇ ಹಂಗೆ ಸಂಪನ್ಮೂಲ ಕೆಲ ಈ ರೀತಿ ಭ್ರಷ್ಟಾಚಾರ ಇರೋದು 12% ಆಗಿರೋದು ಅವರಾದ್ಮೇಲೆ ಇದಾಯಿತು. ಅಲ್ಲಿ ಸತ್ಯನೇ ಐತಿ, ಮನೆ ರೇಡ್ ಆಗೈತಿ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ. ಜಲಸಂಪನ್ಮೂಲ ಇಲಾಖೆಯಲ್ಲೇ ನಡೆದಂಥ ಭ್ರಷ್ಟಾಚಾರದನ್ನೇ ರೇಡ್ ಆಗಿದೆ. ಎಲ್ಲ ಒಂದು ಟೀಮ್ ಇದೆ, ಸರ್ವಪಕ್ಷದ ಸದಸ್ಯರು ಅದಾರ, ಒಬ್ಬರೇ ಇಲ್ಲ ಪಾಪ. ಎಲ್ಲ ಪಕ್ಷದವರು ಪಾಲ ಮಾಡ್ಕೋತಿದ್ರು. ಏನೋ ನಮ್ಮ ಇನ್ಕಮ್ ಟ್ಯಾಕ್ಸ್ದವರು ಒಳ್ಳೆ ಕೆಲಸ ಮಾಡ್ಯಾರ, ಯಾರ್ಯಾರು ಭ್ರಷ್ಟಾಚಾರದ ಎಷ್ಟು ಹಣ ಬಂದದ್ರು ಅದನ್ನು ಎಲ್ಲನೂ ವಸೂಲಿ ಮಾಡಿ ಇವತ್ತೇನು ಪ್ರವಾಹ ಪೀಡಿತ ಮನೆಗಳು ಅರ್ಧ ಕಿತ್ತವು ಅಂತ ಅದು ಬಡವ್ರಿಗೆ ಮನೆ ಕಟ್ಟಿ ಬಡವ್ರಿಗೆ ಅದು ಹೋಗಿ ಮುಟ್ಬೇಕಷ್ಟೇ. ಎಲ್ಲ ಜನರಿಗೆ ಗೊತ್ತಿದೆ. ಅದೇ ಹಂಗೆ ಸಂಪನ್ಮೂಲ ಇಲಾಖೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ಇರೋದು 12% ಆಗಿರೋದು ಅವರಾದ್ಮೇಲೆ ಇದಾಯಿತು. ಅಲ್ಲಿ ಸತ್ಯನೇ ಐತಿ, ಮನೆ ರೇಡ್ ಆಗೈತಿ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ. ಜಲಸಂಪನ್ಮೂಲ ಇಲಾಖೆಯಲ್ಲೇ ನಡೆದಂಥ ಭ್ರಷ್ಟಾಚಾರದನ್ನೇ ರೇಡ್ ಆಗಿದೆ. ಎಲ್ಲ ಒಂದು ಟೀಮ್ ಇದೆ, ಸರ್ವಪಕ್ಷದ ಸದಸ್ಯರು ಅದಾರ, ಒಬ್ಬರೇ ಇಲ್ಲ ಪಾಪ. ಎಲ್ಲ ಪಕ್ಷದವರು ಪಾಲ ಮಾಡ್ಕೋತಿದ್ರು. ಏನೋ ನಮ್ಮ ಇನ್ಕಮ್ ಟ್ಯಾಕ್ಸ್ದವರು ಒಳ್ಳೆ ಕೆಲಸ ಮಾಡ್ಯಾರ, ಯಾರ್ಯಾರು ಭ್ರಷ್ಟಾಚಾರದ ಎಷ್ಟು ಹಣ ಬಂದದ್ರು ಅದನ್ನು ಎಲ್ಲನೂ ವಸೂಲಿ ಮಾಡಿ ಇವತ್ತೇನು ಪ್ರವಾಹ ಪೀಡಿತ ಮನೆಗಳು ಅರ್ಧ ಕಿತ್ತವು ಅಂತ ಅದು ಬಡವ್ರಿಗೆ ಮನೆ ಕಟ್ಟಿ ಬಡವ್ರಿಗೆ ಅದು ಹೋಗಿ ಮುಟ್ಬೇಕಷ್ಟೇ.